ಗೃಹ ಸಚಿವ ಪರಮೇಶ್ವರ್ ಅವರು ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಖಾಕಿ ಪಡೆ ಒಂದು ಕಡೆಯಿಂದ ಕಕ್ಕಾಬಿಕ್ಕಿಯಾಗಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಪರಮೇಶ್ವರ್ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕಕ್ಕಾಬಿಕ್ಕಿಯಾಗಿದ್ದಾರೆ ಪೊಲೀಸರು. ಇದ್ದಕ್ಕಿದ್ದಾಗೆ ಗೃಹ ಸಚಿವರು ಪೊಲೀಸ್ ಠಾಣೆ ಅವರಿಗೆ ಬಂದು ಭೇಟಿಯನ್ನ ಕೊಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒಂದಷ್ಟು ಇಲ್ಲಿ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ತುಮಕೂರು ನಗರದ ಬಾರ್ ಲೈನ್ ರಸ್ತೆಯಲ್ಲಿರುವ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಸೀಟಲ್ಲಿ ಅಂದ್ರೆ ಇನ್ಸ್ಪೆಕ್ಟರ್ ಸೀಟಲ್ಲಿ ಕುಳಿತು ಕಡತಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ. ಹಾಗೆ ಒಂದಷ್ಟು ಇಲ್ಲಿ ಕಡತಗಳನ್ನ ಇಲ್ಲಿ ವೀಕ್ಷಿಸಿದ್ದಾರೆ. ಪರಮೇಶ್ವರ್ಗೆ ತುಮಕೂರು ಎಸ್ಪಿ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಂತಹ ವೇಳೆಯಲ್ಲಿ ಶಾಕ್ ಆಗಿದೆ ಖಾಕಿ ಪಡೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಏನೋ ಮಾಹಿತಿನೇ ತಿಳಿದ ಹಾಗೆ ಯಾವುದೇ ಸೂಚನೆಯನ್ನ ಕೊಡದೇನೆ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರಲ್ಲ, ಏನ್ ಇರಬಹುದು ಅನ್ನುವಂತ ರೀತಿಯಲ್ಲಿ ಖಾಕಿ ಪಡೆಯಲ್ಲಿ ಚರ್ಚೆಗೆ ಕೂಡ ನಾವು ನೋಡ್ತಾ ಇದ್ವಿ, ಚರ್ಚೆ ಆಗ್ತಾ ಇತ್ತು. ಒಂದಷ್ಟು ಇಲ್ಲಿ ಆತಂಕಗಳು ಕಾಣ್ತಾ ಇದ್ವು. ಯಾಕಂದ್ರೆ ಏನೋ ಸೂಚನೆ ಇಲ್ಲ, ಗೃಹ ಸಚಿವರು ಪೊಲೀಸ್ ಠಾಣೆಯವರಿಗೆ ಬಂದಿದ್ದಾರೆ, ಹಾಗೆ ಕಡತಗಳನ್ನ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಿರಬಹುದು ಅನ್ನುವಂತ ಕುತೂಹಲ ಇಲ್ಲಿ. ಯಾಕಂದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಅಕ್ರಮದ ಚಟುವಟಿಕೆಗಳು ನಡೀತಾ ಇರಬಹುದಾ, ಏನು ಯಾವ ರೀತಿಯಾಗಿ ಪೊಲೀಸರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಕಡತಗಳ ಸಮೇತವಾಗಿ ವೀಕ್ಷಿಸಿದ್ದಾರೆ. ಹಾಗೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಬಳಿ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ಕಡತಗಳ ಪರಿಶೀಲನೆ ಮಾಡೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ತಮ್ಮ ಕರ್ತವ್ಯದ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪರಮೇಶ್ವರ್ಗೆ ತುಮಕೂರು ಎಸ್ಪಿ ಅಶೋಕ್ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಅದು ಹಾಕಿ ದೆನ್ ಯು ಶುಡ್ ಆ್ಯಡ್ ಅಪ್ 500 ಯಾವುದು ಅಂತ ತಿಳ್ಕೊಳ್ಳೋದು ನಾವು, ವೆದರ್ ಇಟ್ ಇಸ್ 107 ಆರ್ 109 ಪ್ರೊಜೆಕ್ಷನ್ ಅಂತ ಹಾಕಿದ್ದಾರೆ. ಪರಮೇಶ್ವರ್ ಅವರು ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ, ಕೇಳೋಣ ಬನ್ನಿ. ಸ್ವಲ್ಪ ಯಾವ್ಯಾವ ಏರಿಯಾದಲ್ಲಿ ಅವರು ಕೆಲಸ ಮಾಡಬೇಕು ನನಗೆ ಗಮನಕ್ಕೆ ಬಂದು, ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಫ್ಟ್ ಕೇಸ್ ಸ್ಮಾಲ್ ಡೆಫ್ಟ್ ಕೇಸಸ್ ನಂಬರ್ಸು ಸ್ವಲ್ಪ ಜಾಸ್ತಿ ಇದೆ, ಜೊತೆಗೆ ಟ್ರಾಫಿಕ್ ಅಫೆನ್ಸಸ್ ತುಂಬ ಇದೆ. ಯಾಕಂದರೆ ಎರಡು ಹೈವೇ ಬರುತ್ತೆ ಈ ಸ್ಟೇಷನ್, ತುಂಬ ಟ್ರಾಫಿಕ್ ಅಫೆನ್ಸಸ್ ಆಗಿದೆ, ಆಕ್ಸಿಡೆಂಟು ಅಫೆನ್ಸಸ್ಸು ಅದೆಲ್ಲ ಆಗಿದೆ. ಆಮೇಲೆ ಈ ಗ್ಯಾಂಬ್ಲಿಂಗು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ, ಅದನ್ನು ನಾನು ಅವರಿಗೆ ಸೂಚನೆ ಕೊಡ್ತೀನಿ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಅಲಾರ್ಮಿಂಗ್ ಏನಿಲ್ಲ, ಆದರೂ ಕೂಡ ಅದಕ್ಕೆ ಸಂಖ್ಯೆ ಜಾಸ್ತಿ ಇರಬಾರ್ದು. ಗ್ಯಾಂಬ್ಲಿಂಗ್ ಜಾಸ್ತಿ ಇದೆ ಅಂತಂದರೆ, ಡೆಫ್ಟ್ ಜಾಸ್ತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಈ ಏರಿಯಾ ಜುರಿಸ್ಡಿಕ್ಷನ್ ಕಮಿಷನ್ ಅವರು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದನ್ನೆಲ್ಲ ನೋಡಿದ್ದೇನೆ, ಮತ್ತು ಯಾವ ರೀತಿ ಫೈರ್ಆರ್ಮ್ಸ್ ಇಟ್ಟಿದ್ದಾರೆ, ಯಾವ ರೀತಿ ಅನಾಮಿಷ ಜಾಸ್ತಿದ್ದಾರೆ, ಮತ್ತು ಅವರು ಈಗ ಈ ಬೀಟ್ ಅಂತ ಮಾಡಿದ್ದಾರೆ, ಅವರಿಗೆ ಒಂದೊಂದು ಬೀಟ್ಗೆ ಪಾಯಿಂಟ್ಸನ್ನು ಅವರು ಡಿವೈಸ್ ಮಾಡಿರ್ತಾರೆ, ಡಿಫೈನ್ ಮಾಡಿ ಇವಾಗ 10-15 ಪಾಯಿಂಟ್ಸನ್ನು ಅವರಿಗೆ ಹೇಳಿರ್ತಾರೆ. ಆ ಪಾಯಿಂಟ್ಸಿಗೆ ಹೋಗಲೇಬೇಕು, ಹೋಗಿ ಅವರು ಲಾಗಿನ್ ಆಗಬೇಕು ಬೀಟ್ನಲ್ಲಿ, ಈ ಬೀಟ್ನಲ್ಲಿ. ಅದು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಬರುತ್ತೆ, ಮಾಹಿತಿ ಬರುತ್ತೆ, ಅವ್ನು ನೋಡಿದ್ದಾನೆ ಇಲ್ಲ.
ಅದನ್ನೆಲ್ಲನೂ ಕೂಡ ಪರಿಶೀಲನೆ ಗೋಪುರಗಳೇನು